ಎಲ್ಲರೂ ಚೆನ್ನಾಗಿದ್ದೀರಾ? ಆ ಇದು ಸೌಂಡ್, ಈ ಸೌಂಡ್ 8ನೇ ತಾರೀಕು ಥಿಯೇಟರ್ ಅಲ್ಲಿ ಬಂದ್ಬಿಟ್ರೆ ಸೂಪರ್. ಕೈವಾ ಎಲ್ರು ನೋಡಿದೀರಾ ಈಗ ಟ್ರೇಲರ್ನ? ನಮ್ಮ ಧನ್ವೀರ್ ಬ್ರೋ ಹೀರೋ ಮಾಡಿದ್ದಾರೆ ಇದರಲ್ಲಿ ಹೊಸ ತರ. ತುಂಬಾ ಒಂದಷ್ಟು ವರ್ಷ ಹಿಂದಕ್ಕೆ ನಮ್ಮ ಜಯತೀರ್ಥ ಸರ್ ಕರ್ಕೊಂಡು ಹೋಗಿದ್ದಾರೆ. ಇದು ರಿಯಲ್ ಸ್ಟೋರಿ ನಮ್ಮ ಕಾಟನ್ ಪೇಟದಲ್ಲ ಸರ್, ಕಾಟನ್ ಪೇಟದ್ದು ಅಂತ ಹೇಳ್ತಿದ್ದಾರೆ. ಟ್ರೇಲರ್ ತುಂಬಾ ಚೆನ್ನಾಗಿದೆ. 8ನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಿದೆ. ಎಲ್ರು ನೋಡಿ ಹರ್ಸಿ ಆಶೀರ್ವದಿಸಿ. ಥ್ಯಾಂಕ್ ಯು ಸರ್ ದರ್ಶನ್ ಸರ್ ದಿವಸ್. ಏನಕ್ಕೆ ಅಲ್ಲ, ಏನಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂದ್ರೆ, ಯು ಸಿ ನಮ್ಮಂತ ಹೊಸಬರುಗಳಿಗೆಲ್ಲ ನೀವು ಸಪೋರ್ಟ್ ಆಗಿ ನಿಂತಿದ್ದೀರಾ. ಸರ್ ಹೇಳ್ತಾರೆ ಯಾವ ಇಲ್ಲ, ನಾನು ಉಪಾಧ್ಯಕ್ಷ ಮಾಡಕ್ಕಿಂತ ಮುಂಚೆ ಅಳಬ ಅನ್ಕೊಂಡಿದ್ದೆ, ಮಾಡಿದ್ಮೇಲೆ ಗೊತ್ತಾಯ್ತು ನಾನು ಹೊಸಬಾನೆ ಅಂತ. ಇಲ್ಲ ನಿಜವಾಗ್ಲು ಈಗ ನಮ್ಮ ಅಭಿ ಅವ್ರಿಗಾಗ್ಬೋದು, ಈಗ ಧನ್ವೀರ್ ಅವ್ರಿಗಾಗ್ಬೋದು, ನನಗಾಗ್ಬೋದು, ನಮ್ಮ ಆಶಾ ಭಟ್, ಸೊ ಎಲ್ಲ ಹೊಸ ಕಲಾವಿದರಿಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ, ನಿಮ್ಮ ಆಶೀರ್ವಾದ ಹಿಂಗೆ ಇರ್ಲಿ ಅಂತ ಹೇಳ್ತಾ 8ನೇ ತಾರೀಕು ಎಲ್ರೂ ಕೈವ ನೋಡಿ, ಕೈವನ್ಗೆ ಒಂದ್ಸಲ ಜೈ. ಥ್ಯಾಂಕ್ ಯು ಸೋ ಮಚ್. ಆ ಚಿಕ್ಕಣ್ಣ ಅದೇ ತಾರೀಕು ಇನ್ನೊಂದು ಪಿಕ್ಚರು ರಿಲೀಸ್ ಆಗ್ತಾ ಇದೆ, ಅದನ್ನು ಹೇಳಿ. ಇದು ಎಂತ ಗೊತ್ತಾ, ಇದು ಒಳ್ಳೆ ಬೆಳವಣಿಗೆ, ಇದನ್ನ ನಾವು ನಿಜವಾಗ್ಲೂ ಇಲ್ಲಿ ಹೇಳಲೇಬೇಕು. ಚಿಕ್ಕಣ್ಣ ಅವರ ಸಿನಿಮಾ ಉಪಾಧ್ಯಕ್ಷ ಬಿಡುಗಡೆ ಆಗ್ತಾ ಇದೆ, ಧನ್ವೀರ್ ಅವರ ಕೈವ ಚಿತ್ರ ಬಿಡುಗಡೆ ಆಗ್ತಾ ಇದೆ, ಮೊನ್ನೆ ಅಭಿಷೇಕ್ ಅವರ ಬ್ಯಾಡ್ ಮ್ಯಾನಸ್ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಆದ್ರೆ ಇವರೆಲ್ಲ ಒಬ್ರೊಬ್ರು ಸಿನಿಮಾನ ಇನ್ನೊಬ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಎಲ್ಲರೂ ಒಂದು ವೇದಿಕೆಯಲ್ಲಿ ಸೇರ್ತಾರೆ, ಆ ವೇದಿಕೆಗೆ ಶಕ್ತಿಯಾಗಿ ದರ್ಶನ್ ಸರ್ ಹೇಳ್ತಾರೆ. ಇದು ನಿಜವಾಗ್ಲೂ ಕನ್ನಡ ಚಲನಚಿತ್ರರಂಗದ ಅತಿ ದೊಡ್ಡ ಬೆಳವಣಿಗೆ. ಈ ಬೆಳವಣಿಗೆಗೆ ನಾವು ಸಂಭ್ರಮಿಸ್ಬೇಕು, ಬರ್ಲಿ ಚಪ್ಪಾಳೆ ಬೆಳವಣಿಗೆಗೆ ಪ್ಲೀಸ್. ಚಿಕ್ಕಣ್ಣ ಇದು ನಮ್ದೇ ವೇದಿಕೆ, ನಿಮ್ಮ ಸಿನಿಮಾ ಉಪಾಧ್ಯಕ್ಷ ಬಗ್ಗೆನೂ ಮಾತಾಡಿ. ದಯವಿಟ್ಟು ಇಲ್ಲ ಹಂಗೆ ಪರವಾಗಿಲ್ಲ, ಮಾತಾಡ್ಬೋದಲ್ಲ. ಥ್ಯಾಂಕ್ ಯು ಸರ್. ಉಪಾಧ್ಯಕ್ಷ ಇಷ್ಟು ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಏ ಕೇಳಿಸ್ಕೊಳ್ರಿ ಮಾರ, ನನ್ನ ಪಿಕ್ಚರ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ನಂದು ಸದ್ಯದಲ್ಲೇ ಸಿನಿಮಾ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ, ದಯವಿಟ್ಟು ನೋಡಿ ಎಲ್ರು. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡ್ಬೇಕು, ಯಾಕೆಂದ್ರೆ ನಾವು ನೋಡ್ತಾ ಇದೀವಿ ಈ ಬೇರೆ ಭಾಷೆಗಳ ಪಿಕ್ಚರ್ ಎಲ್ಲ, ನಾವ್ ಹಿಂಗೆಲ್ಲ ಮಾತಾಡ್ತೀವಿ, ಬಟ್ ಸಿನಿಮಾ ಅಂತ ಬಂದ್ರೆ ನಮ್ ಕನ್ನಡದ ಮೇಲೆ ಪ್ರೀತಿ ಹೊರಟೋಗ್ಬಿಡುತ್ತೆ ಅವಾಗ, ಯಾಕೆ ಅಂತ ಗೊತ್ತಿಲ್ಲ. ದಯವಿಟ್ಟು ಎಲ್ರದ್ದು ಯಾವ ಸಿನಿಮಾ ಚೆನ್ನಾಗಿರುತ್ತೆ ನೋಡ್ಬೇಡ್ರಿ, ಯಾವ್ ಚೆನ್ನಾಗಿರುತ್ತೆ ದಯವಿಟ್ಟು, ಆಮೇಲೆ ಅದು ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಅನ್ನಕ್ಕೆ ನಾವು ನೋಡ್ಬೇಕು ಒಂದ್ಸಲ. ಯಾರೋ ಈಗ 1000 ಜನ ಇರ್ತಾರೆ ಅಂದ್ರೆ ಎಲ್ರಿಗೂ ಇಷ್ಟ ಆಗತ್ತರ ಸಿನಿಮಾ ಮಾಡಕ್ ಆಗಲ್ಲ, ಒಬ್ಬೊಬ್ಬರ ಮೆಂಟಾಲಿಟಿ ಒಂದೊಂದ್ ತರ ಇರುತ್ತೆ. ಅವ್ನ್ ಯಾರ್ದೋ ಯಾವ್ದೋ ಒಂದ್ ಮೂಮೆಂಟ್ ಇಷ್ಟ ಆಗಿರಲ್ಲ, ಅವ್ನ್ ಚೆನ್ನಾಗಿಲ್ಲ ಅಂದ್ರೆ ಅವ್ನ ರಿವ್ಯೂ ಕೇಳ್ಕೊಂಡು ನಾವುಗಳು ಹೋಗಲ್ಲ. ದಯವಿಟ್ಟು ಎಲ್ರೂ ಒಂದ್ಸಲ ಕನ್ನಡ ಸಿನಿಮಾನ ನೋಡಿ, ಇಷ್ಟ ಆದ್ರೆ ಯಾವ ಸಿನಿಮಾನು ಸೋಲಕ್ಕೆ ಬಿಡಬೇಡಿ. ದಯವಿಟ್ಟು ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾಗಳನ್ನ ನೋಡಿ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಚಿಕ್ಕಣ್ಣ, ನಮ್ಮ ಕೈವ ಚಿತ್ರತಂಡದ ಪರವಾಗಿ ಉಪಾಧ್ಯಕ್ಷಕ್ಕೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.